ಇದು ಸವಿ ಕನ್ನಡ ಮೂರನೆಯ ತರಗತಿಯ ಪುಸ್ತಕ ಇದರಲ್ಲಿ ಪಾಠ 16 ಮುಳುಗದ ಸೂರ್ಯ ಪದ್ಯ ನೋಡೋಣ ಬನ್ನಿ ಸಾಮರ್ಥ್ಯ ಪಠ್ಯದಲ್ಲಿನ ಮುಖ್ಯ ವಿಷಯ ಗುರುತಿಸುವುದು ಪ್ರವೇಶ ಇಲ್ಲಿ ಕವಿಯೊಬ್ಬರು ಸಾಧಕರ ಬಗ್ಗೆ ಬರೆದಿದ್ದಾರೆ ಆ ಸಾಧಕರ ಬಗ್ಗೆ ತಿಳಿ ಜೊತೆಗೆ ಅವರ ಸಾಧನೆಯನ್ನು ಇತರರೊಂದಿಗೆ ಹಂಚಿಕೊ ಅಂದರ ಬಾಳಿನ ಸುಂದರ ಚಂದಿರ ಗದುಗಿನ ಗವಾಯಿ ಗಿರಿಶಿಖರ ಬೆಟ್ಟದಾಚೆ ತಾ ಬೆಳೆದು ನಿಂತನು ಪುಟ್ಟರಾಜ ಕವಿ ಪ್ರಭಾಕರ ಕಣ್ಣುಗಳಿದ್ದರು ಇಲ್ಲದ ಹಾಗೆ ಬದುಕುತ್ತಿರುವರು ಹಲವು ಜನ ಇರದೇ ಇದ್ದರು ಇದ್ದಂತಿಹರು ಸಾಧಕರಾಗಿ ಕೆಲವು ಜನ ಕಟ್ಟಿ ಬೆಳೆಸಿತ ಹುಟ್ಟು ಹಾಕಿದ ಗಾನ ಯೋಗಿಯು ಸ್ವರಲೋಕ ಸಾವಿರ ಸಾವಿರ ಅಂಧ ಮಕ್ಕಳಿಗೆ ಸಜ್ಜಾಯಿತು ಈ ಭೂಲೋಕ ಬರೆದರು ನಾಟಕ ಪುರಾಣ ಚರಿತೆ ಅಳೆಯಲಿಕ್ಕಾಗದು ಪಾಂಡಿತ್ಯ ಸೂಸುತ್ತಿರುವುದು ಎಲ್ಲೆಡೆ ಸೌರಭ ಇವರದೇ ಆದ ಸಾಹಿತ್ಯ ಹಕ್ಕಿಗಳುಳಿದವು ನಲಿದವು ಒಡನೆ ಕಿನ್ನರಿ ನುಡಿಸಲು ತನ್ನೊಳಗೆ ರಾಜರಾಜ ಕವಿ ಮಹಾರಾಜ ಮುಳುಗದ ಸೂರ್ಯ ಧರೆಯೊಳಗೆ ಬರೆದವರು ಫಗು ಸಿದ್ದಾಪುರ ಪದಗಳ ಅರ್ಥ ಅಂದ ಕುರುಡ ಉಲಿ ದನಿ ಧರೆ ಭೂಮಿ ಪ್ರಭಾಕರ ಸೂರ್ಯ ಸಜ್ಜು ಸಿದ್ದ ಪಾಂಡಿತ್ಯ ವಿದ್ವತ್ತು ಸೂಸು ಹರಡು ಸೌರಭ ಪರಿಮಳ ಒಡನೆ ಕೂಡಲೇ ಗವಾಯಿ ಹಾಡುಗಾರ ಟಿಪ್ಪಣಿ ಕಿನ್ನರಿ ಒಂದು ಬಗೆಯ ತಂತಿವಾದ್ಯ ಶಿಖರ ಬೆಟ್ಟ ಅಥವಾ ಗೋಪುರದ ತುದಿ ಸಾಧಕರು ವಿಶಿಷ್ಟ ಸಾಧನೆ ಮಾಡುವವರು ಸಾಹಿತ್ಯ ಕಾವ್ಯ ನಾಟಕ ಮುಂತಾದ ಭಾಷಿಕ ರಚನೆ ಮುಳುಗದ ಸೂರ್ಯ ಮರಣ ಹೊಂದಿದರು ತಾನು ಮಾಡಿದ ಕಾರ್ಯದಿಂದ ಜನಮನದಲ್ಲಿ ಉಳಿಯುವ ವ್ಯಕ್ತಿ ಅಭ್ಯಾಸ ಒಂದೊಂದು ವಾಕ್ಯದಲ್ಲಿ ಉತ್ತರಿಸು ಗದುಗಿನ ಗವಾಯಿಯವರು ಯಾರ ಬಾಳಿನ ಚಂದಿರ ಗದುಗಿನ ಗವಾಯಿಯವರು ಅಂದರ ಬಾಳಿನ ಚಂದಿರ ಇದ್ದ ಹಾಗೆ ಗವಾಯಿಯವರು ಏನನ್ನು ಕಟ್ಟಿ ಬೆಳೆಸಿದರು ಗವಾಯಿಯವರು ಸ್ವರಲೋಕವನ್ನು ಕಟ್ಟಿ ಬೆಳೆಸಿದರು ಕವಿ ಮುಳುಗದ ಸೂರ್ಯ ಎಂದು ಯಾರನ್ನು ಕರೆದಿದ್ದಾರೆ ಪಂಡಿತ ಪುಟ್ಟರಾಜ ಕವಿ ಗವಾಯಿಯವರನ್ನು ಮುಳುಗದ ಸೂರ್ಯ ಎಂದು ಕರೆದಿದ್ದಾರೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸು ಗವಾಯಿಯವರು ಮಾಡಿದ ಸಾಧನೆಗಳು ಯಾವುವು ಗವಾಯಿಯವರು ಸ್ವರಲೋಕವನ್ನು ಹುಟ್ಟು ಹಾಕಿದ್ದಾರೆ ಸಾವಿರ ಸಾವಿರ ಅಂಧ ಮಕ್ಕಳಿಗೆ ಸಂಗೀತ ಶಿಕ್ಷಣ ನೀಡಿದ್ದಾರೆ ಇವರಿಗೆ ಕಣ್ಣುಗಳಿಲ್ಲದಿದ್ದರೂ ಹಲವು ನಾಟಕ ಪುರಾಣ ಚರಿತ್ರೆಗಳನ್ನು ಬರೆದರು ಹೆಸರಾಂತ ಸಂಗೀತ ಗಾಯನವನ್ನು ತಯಾರು ಮಾಡಿ ನಾಡಿಗೆ ನೀಡಿದ್ದಾರೆ ಭೂಲೋಕ ಸ್ವರ್ಗಲೋಕವಾದುದು ಹೇಗೆಂದು ಕವಿ ಹೇಳಿದ್ದಾರೆ ಈ ನಾಡಿಗೆ ಸಂಗೀತ ಸುಧೆಯನ್ನು ಉಣಬಡಿಸಿದ ಗದುಗಿನ ಹೆಮ್ಮೆಯ ಶ್ರೀ ವೀರೇಶ್ವರ ಪುಣ್ಯಾಶ್ರಮವನ್ನು ಕಟ್ಟಿ ಬೆಳೆಸಿದ್ದಾರೆ ಅವರು ಹುಟ್ಟು ಹಾಕಿದ ಸ್ವರಲೋಕದಲ್ಲಿ ಸಾವಿರ ಸಾವಿರ ಅಂಧ ಮಕ್ಕಳು
ಸಂಗೀತ ಶಿಕ್ಷಣ ಪಡೆಯುವುದರೊಂದಿಗೆ ಭೂಲೋಕ ಈಗ ಸ್ವರಲೋಕದಿಂದ ಸ್ವರ್ಗಲೋಕವಾದುದು ಎಂದು ಕವಿ ವರ್ಣಿಸಿದ್ದಾರೆ. ಈ ಅಪೂರ್ವ ಸಾಲುಗಳನ್ನು ಪೂರ್ಣಗೊಳಿಸು. ಅಂದರ ಬಾಳಿನ ಸುಂದರ ಚಂದಿರ ಬೆಟ್ಟದಾಚೆತ ಬೆಳೆದು ನಿಂತನು, ಹಕ್ಕಿಗಳು ಲೀದವು ನಲಿದವು ಒಡನೆ ಇರದೇ ಇದ್ದರು ಇದ್ದಂತಿಹರು. ವಾಕ್ಯಗಳಲ್ಲಿ ಬಿಟ್ಟಿರುವ ಸ್ಥಳದಿಂದ ಸರಿಯಾಗಿ ಪದವನ್ನು ಆರಿಸಿ ತುಂಬು. ಕಣ್ಣುಗಳಿದ್ದರೂ ಇಲ್ಲದ ಹಾಗೆ ಬದುಕಿರುವವರು ಹಲವು ಜನ. ಹಕ್ಕಿಗಳುಳಿದವು ನಲಿದವು ಒಡನೆ ಕಿನ್ನರಿ ನುಡಿಸಲು ತನ್ನೊಳಗೆ. ಬರೆದರು ನಾಟಕ ಪುರಾಣ ಚರಿತೆ ಅಳೆಯಲ್ಲಕ್ಕಾಗಲ್ಲ ಪಾಂಡಿತ್ಯ. ಬೆಟ್ಟದಾಚೆ ತಾ ಬೆಳೆದು ನಿಂತನು ಪುಟ್ಟರಾಜ ಕವಿ ಪ್ರಭಾಕರ. ಸಾಮರ್ಥ್ಯಧಾರಿತ ಅಭ್ಯಾಸ. ಈ ಪಠ್ಯವನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು. ಪುಟ್ಟರಾಜರು 1914 ಮಾರ್ಚ್ 3 ರಂದು ಹಾವೇರಿ ತಾಲೂಕಿನ ದೇವಗಿರಿಯಲ್ಲಿ ಜನಿಸಿದರು. ತಂದೆ ರೇವಣಯ್ಯ, ತಾಯಿ ಸಿದ್ದಮ್ಮ. ಪುಟ್ಟರಾಜರು ಚಿಕ್ಕದಿಂದಲೇ ಕಣ್ಣು ಬೇನೆಯಿಂದ ದೃಷ್ಟಿ ಕಳೆದುಕೊಂಡರು. ಗುರು ಪಂಚಾಕ್ಷರಿ ಗವಾಯಿಗಳಲ್ಲಿ ಸಂಗೀತ ಶಿಕ್ಷಣ ಪಡೆದು ಸಂಗೀತ ಕ್ಷೇತ್ರದಲ್ಲಿ ಸಾಧನೆಗೈದರು. ಸಂಗೀತದ ಜೊತೆಗೆ ಸಾಹಿತ್ಯ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲೂ ಗಣನೀಯ ಸೇವೆ ಮಾಡಿದರು. ಪುಟ್ಟರಾಜರು ಎಲ್ಲಿ ಜನಿಸಿದರು? ಪುಟ್ಟರಾಜರು ಹಾವೇರಿ ತಾಲೂಕಿನ ದೇವಗಿರಿಯಲ್ಲಿ ಜನಿಸಿದರು. ಪುಟ್ಟರಾಜರು ದೃಷ್ಟಿ ಕಳೆದುಕೊಂಡದ್ದು ಹೇಗೆ? ಪುಟ್ಟರಾಜರು ಚಿಕ್ಕದಿಂದಲೇ ಕಣ್ಣು ಬೇನೆಯಿಂದ ದೃಷ್ಟಿ ಕಳೆದುಕೊಂಡರು. ಪುಟ್ಟರಾಜರು ಸೇವೆ ಸಲ್ಲಿಸಿದ ಕ್ಷೇತ್ರಗಳು ಯಾವುವು? ಪುಟ್ಟರಾಜರು ಸಂಗೀತ ಜೊತೆಗೆ ಸಾಹಿತ್ಯ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ್ದಾರೆ. ಭಾಷಾಭ್ಯಾಸ ಚಟುವಟಿಕೆ. ಮಾದರಿಯಂತೆ ಬರೆ. ಮಾದರಿ: ನುಡಿ ನುಡಿದರು, ಬರೆ ಬರೆದರು, ನಡೆ ನಡೆದರು, ನಲಿ ನಲಿದರು. ಭಾಷಾ ಚಟುವಟಿಕೆ. ಈ ಪದಗಳಿಗೆ 2 ಸಮಾನಾರ್ಥಕ ಪದಗಳನ್ನು ಬರೆ. ಚಂದಿರ ಶಶಿ ಚಂದ್ರ, ಸೂರ್ಯ ರವಿ ಪ್ರಭಾಕರ, ಧರೆ ಭೂಮಿ ಇಳೆ. ಅರ್ಥದ ಆಧಾರದಲ್ಲಿ ಗುಂಪಿಗೆ ಸೇರದ ಪದ ಗುರುತಿಸಿ ಬರೆ. ನಾಟಕ ಚರಿತ್ರೆ ಚಿತ್ರ ಪುರಾಣ ಚಿತ್ರ, ಬೆಟ್ಟ ನದಿ ಪರ್ವತ ಗಿರಿ ನದಿ, ಮಂತ್ರಿ ರಾಜ ದೊರೆ ಅರಸ ಮಂತ್ರಿ, ಗಾಯಕ ಶಿಲ್ಪಿ ಹಾಡುಗಾರ ಗವಾಯಿ ಶಿಲ್ಪಿ. ಈ ವಾದ್ಯಗಳನ್ನು ಗುರುತಿಸಿ ಹೆಸರು ಬರೆಯಿರಿ. ತಬಲಾ ಕೊಳಲು ವೀಣಾ ಪಿಯಾನ್ ಪಟ್ಟಿಗೆ ಹಾರ್ಮೋನಿಯಂ. ಇಲ್ಲಿಗೆ ಈ ಪದ್ಯ ಮುಕ್ತಾಯವಾಗುತ್ತದೆ. ಇಲ್ಲಿಗೆ ಸವಿ ಕನ್ನಡ 3ನೇ ತರಗತಿಯಲ್ಲಿ ಇರುವ ಎಲ್ಲಾ ಗದ್ಯ ಮತ್ತು ಪದ್ಯಗಳು ಮುಕ್ತಾಯವಾಗುತ್ತದೆ. ಧನ್ಯವಾದಗಳು.